ಇವತ್ತು ಬಂಡೀಪುರಕ್ಕೆ ಪ್ರಧಾನಿ ನರೇಂದ್ರ ಮೋದಿಯವರು ಆಗಮಿಸಿದ್ದಾರೆ ಈಗಾಗಲೇ ಸಫಾರಿ ಕೂಡ ಆರಂಭವಾಗಿರುವಂತಹದ್ದು ಈಗಾಗಲೇ ಪ್ರಧಾನಿ ನರೇಂದ್ರ ಮೋದಿಯವರು ಈ ಸಫಾರಿಯಲ್ಲಿ ಭಾಗಿಯಾಗಿರುವಂತಹದ್ದು ಎರಡು ಗಂಟೆಗಳ ಕಾಲ ಸಫಾರಿಯನ್ನು ನಡೆಸ್ತಾರೆ ಇಪ್ಪತ್ತ ಎರಡು ಕಿಲೋಮೀಟರ್ ಸಫಾರಿಯಲ್ಲಿ ನಡೆಸ್ತಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಈಗಾಗಲೇ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಅರಣ್ಯ ಇಲಾಖೆಯ ಅಧಿಕಾರಿಗಳು ವೆಲ್ಕಮ್ ಮಾಡಿಕೊಂಡ್ರು ಅದಾದ ಮೇಲೆ ಬಂಡೀಪುರ ಅಭಯಾರಣ್ಯದಲ್ಲಿ ಪ್ರಧಾನಿ ಅವರ ಸಫಾರಿ ಸಾಗಿದೆ ಎರಡು ಗಂಟೆಗಳಲ್ಲಿ ಇಪ್ಪತ್ತೆರಡು ಕಿಲೋಮೀಟರ್ ಸಫಾರಿಯನ್ನು ನಡೆಸ್ತಾರೆ ಮೋದಿ ಬೋಳುಗುಡ್ಡ ವೀಕ್ಷಿಸಿ ಮುಂದೆ ಸಾಕ್ತಾ ಇದ್ದಾರೆ ಪ್ರಧಾನಿ ಮೋದಿ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ ಬಂಡೀಪುರ ಅಭಯಾರಣ್ಯದಲ್ಲಿ ಪ್ರಧಾನಿ ಮೋದಿ ಅವರ ಸಫಾರಿ ಸಾಕ್ತಾ ಇದೆ ಬಂಡೀಪುರದ ಕ್ಯಾಂಪ್ನಿಂದ ಮಧುಮಲೈನತ್ತ ಪ್ರಧಾನಿ ಮೋದಿ ಅವರು ಸಾಕ್ತಾ ಇದ್ದಾರೆ ಎರಡು ಗಂಟೆಗಳಲ್ಲಿ ಇಪ್ಪತ್ತೆರಡು ಕಿಲೋಮೀಟರ್ ಸಫಾರಿಯನ್ನು ನಡೆಸ್ತಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಹುಲಿ ಯೋಜನೆಗೆ ಐವತ್ತು ವರ್ಷದ ಸಂಭ್ರಮ ಈ ಸಂಭ್ರಮದ ಸನ್ನಿವೇಶದಲ್ಲಿ ಪ್ರಧಾನಿಗಳು ಕೂಡ ಭಾಗಿಯಾಗಿದ್ದಾರೆ ಅದರ ಜೊತೆಗೆ ಇವತ್ತು ಹುಲಿಗಣತಿಯ ಸಮೀಕ್ಷೆ ವರದಿ ಕೂಡ ರಿಲೀಸ್ ಆಗುವಂತಹ ಸಾಧ್ಯತೆ ಇದೆ ನೀವು ಕೂಡ ಅನ್ನು ಗಮನಿಸ್ತಾ ಇದ್ದೀರಿ ಪ್ರಧಾನಿ ನರೇಂದ್ರ ಮೋದಿಯವರು ಬಂಡೀಪುರ ಅರಣ್ಯದಲ್ಲಿ ಸಫಾರಿಗೆ ತೆರಳುವ ಮೊದಲಿನ ಅನ್ನು ಗಮನಿಸ್ತಾ ಇರುವಂತಹದ್ದು ಸಫಾರಿ ಹೋಗುವ ಮೊದಲು ಪ್ರಧಾನಿ ನರೇಂದ್ರ ಮೋದಿಯವರು ಬಂಡೀಪುರದ ಅಭಯಾರಣ್ಯದಲ್ಲಿ ಕಾಣಿಸಿಕೊಂಡಂತಹ ದೃಶ್ಯ ಇವತ್ತು ಎರಡು ಗಂಟೆಗಳ ಕಾಲ ಸಫಾರಿಯನ್ನು ಮಾಡ್ತಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಇಪ್ಪತ್ತೆರಡು ಕಿಲೋಮೀಟರ್ ಸಂಚಾರವನ್ನು ಮಾಡ್ತಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಸಂದರ್ಭದಲ್ಲಿ ಪ್ರಕೃತಿಯ ವಿಹಂಗಮ ನೋಟವನ್ನು ಸವಿಲಿಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಮುಂದಾಗ್ತಾ ಇರುವಂತಹದ್ದು ಪ್ರಕೃತಿ ಪ್ರಿಯರಿಗೆ ವನ್ಯಜೀವಿ ಪ್ರೇಮಿಗಳಿಗೆ ಇಂತಹ ತಾಣ ಸಹಜವಾಗಿಯೇ ಖುಷಿಯನ್ನು ನೀಡುತ್ತೆ ಉಲ್ಲಾಸವನ್ನು ಹೆಚ್ಚು ಮಾಡುತ್ತೆ ಹುಲಿ ಸಿಂಹಗಳ ಗಾಂಭೀರ್ಯದ ನೋಟ ಕೋತಿಗಳ ತುಂಟಾಟ ಹಕ್ಕಿಗಳ ಚಿಲಿಪಿಲಿ ಇಂಚರ ಕುಟುಂಬದೊಂದಿಗೆ ಕಳೆಯುವಂತಹ ಆನೆಗಳ ಬಾಂಧವ್ಯ ನವಿಲುಗಳ ವೈಯ್ಯಾರ ಹೀಗೆ ಕಣ್ಣಿಗೆ ರಸದೌತಣ ನೀಡುವಂತಹ ದೃಶ್ಯಗಳಿಗೆ ರಾಷ್ಟ್ರೀಯ ಉದ್ಯಾನವನದಲ್ಲಿ ಕೊರತೆ ಇಲ್ಲ ಈ ರೀತಿಯ ದೃಶ್ಯಗಳನ್ನು ಇವತ್ತು ಪ್ರಧಾನಿ ನರೇಂದ್ರ ಮೋದಿಯವರು ಕಣ್ತುಂಬಿಸಿಕೊಳ್ತಾರೆ ಜೊತೆಗೆ ಸಫಾರಿಗೆ ಹೋಗುವಂತಹ ಸಂದರ್ಭದಲ್ಲಿ ತೆಗೆದುಕೊಂಡು ಹೋದಂತಹ ಕ್ಯಾಮರಾದಲ್ಲಿ ಅದೆಲ್ಲವನ್ನು ಕೂಡ ಸೆರೆ ಹಿಡಿಯುವಂತಹ ಕೆಲಸವನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಇವತ್ತು ಮಾಡ್ತಾರೆ ವನ್ಯಜೀವಿಗಳ ಬದುಕಿನ ದರ್ಶನದೊಂದಿಗೆ ಹಸಿರ ಸಿರಿ ಎಲ್ಲವನ್ನು ಕೂಡ ಕಣ್ತುಂಬಿಕೊಳ್ತಾರೆ ಸಫಾರಿ ಡ್ರೆಸ್ನಲ್ಲಿ ಮಿಂಚುತ್ತಾ ಇದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಬಂಡೀಪುರ ಲೋಗೋ ಇರುವ ಜಾಕೆಟ್ ಅನ್ನು ಧರಿಸಿದ್ದಾರೆ ಪ್ರಧಾನಿಗಳು ಕ್ಯಾಮ ಪ್ಲಾಜಾ ಡ್ರೆಸ್ ಅನ್ನು ಧರಿಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿಯವರು ಹದಿನೈದು ಕಿಲೋಮೀಟರ್ ಸಫಾರಿಯ ಬಳಿಕ ಅರಣ್ಯ ಸಿಬ್ಬಂದಿಯ ಜೊತೆಗೆ ಸಂವಾದ ಇರುತ್ತೆ ಸಫಾರಿ ಡೆಸ್ಕ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಮಿಂಚುತ್ತಾ ಇರುವಂಥದ್ದು ಪ್ರಧಾನಿ ನರೇಂದ್ರ ಮೋದಿ ಅವರು ಎಲ್ಲೇ ಹೋದರೂ ಕೂಡ ಆ ಸನ್ನಿವೇಶಕ್ಕೆ ತಕ್ಕಂತೆ ಆ ಕಾರ್ಯಕ್ರಮಕ್ಕೆ ತಕ್ಕಂತೆ ಡ್ರೆಸ್ಗಳನ್ನು ಹಾಕುವಂತಹದ್ದು ಉಡುಗೆ ತೊಡುಗೆಗಳನ್ನು ತೊಡುವಂತಹದ್ದು ವಾಡಿಕೆ ಅವರು ನಡೆಸಿಕೊಂಡು ಬಂದಂತಹ ಅದೊಂದು ಸಂಪ್ರದಾಯ ಅಂತಾನು ಕೂಡ ಹೇಳಬಹುದು ಆ ರೀತಿ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಸಫಾರಿ ಡ್ರೆಸ್ನಲ್ಲಿ ಕಂಗೊಳಿಸ್ತಾ ಇರುವಂತಹ ಫೋಟೋವನ್ನು ಗಮನಿಸ್ತಾ ಇದ್ದೀರಿ ಮತ್ತೊಂದು ಕಡೆ ವಿಜುವಲ್ಸ್ ಅನ್ನು ಕೂಡ ಗಮನಿಸ್ತಾ ಇದ್ದೀರಿ ಹದಿನೈದು ಕಿಲೋಮೀಟರ್ ಸಫಾರಿಯ ಬಳಿಕ ಅರಣ್ಯ ಸಿಬ್ಬಂದಿಯ ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಸಂವಾದವನ್ನು ನಡೆಸ್ತಾರೆ ಹೇಳಿ ಕೇಳಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಒಳ್ಳೆ ಡ್ರೆಸ್ ಸೆನ್ಸ್ ಇದೆ ಅದು ಪದೇ ಪದೇ ಆಗಾಗ ಸಾಬೀತು ಕೂಡ ಆಗ್ತಾ ಇರುತ್ತೆ ಇವತ್ತು ಅದು ಮತ್ತೊಮ್ಮೆ ಸಾಬೀತಾಗ್ತಾ ಇರುವಂತಹದ್ದು ಅವ್ರು ಹೋಗ್ತಾ ಇರುವಂತಹ ಕಾರ್ಯಕ್ರಮ ಯಾವುದು ಆ ಕಾರ್ಯಕ್ರಮಕ್ಕೆ ಯಾವ ಡ್ರೆಸ್ ಅನ್ನು ಹಾಕೊಂಡು ಹೋದ್ರೆ ಸೂಟ್ ಆಗುತ್ತೆ ಎಲ್ಲವನ್ನೂ ಕೂಡ ಮೊದಲೇ ನಿರ್ಧಾರವನ್ನು ಮಾಡ್ಕೊಂಡಿರ್ತಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಹಾಗಾಗಿಯೇ ಇವತ್ತು ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶಕ್ಕೆ ಹೋಗುವಂತಹ ಸಂದರ್ಭದಲ್ಲಿ ಸಫಾರಿ ಡ್ರೆಸ್ ನಲ್ಲಿಯೇ ಹೋಗಬೇಕು ಹೇಳಿ ಪ್ರಧಾನಿ ನರೇಂದ್ರ ಮೋದಿ ಅವರು ಸಫಾರಿ ಡ್ರೆಸ್ ಅನ್ನು ಹಾಕೊಂಡು ಬಂದಿದ್ದಾರೆ ಜೊತೆಗೆ ತಲೆ ಮೇಲೆ ಒಂದು ಟೋಪಿಯನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ ಪ್ರಕೃತಿಯ ಮಾತೆಯ ಮಡಿಲಲ್ಲಿ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರಿರುವಂತಹದ್ದು ಹಚ್ಚ ಹಸಿರು ವನ್ಯ ಪ್ರಾಣಿಗಳು ಇವತ್ತು ನಮೋ ಸಫಾರಿಯ ಬಂಡಿ ಸಾಕ್ತಾ ಇದೆ ಬಂಡೀಪುರದಲ್ಲಿ ಸಫಾರಿ ಡ್ರೆಸ್ನಲ್ಲಿ ಪ್ರಧಾನಿ ನರೇಂದ್ರ ಅವರು ಮಿಂಚುತ್ತಾ ಇರುವಂತಹದ್ದು ಈಗಾಗಲೇ ಸಫಾರಿ ಆರಂಭ ಆಗಿದೆ ಹದಿನೈದು ಕಿಲೋಮೀಟರ್ ಕ್ರಮಿಸ್ತಾ ಇದ್ದ ಹಾಗೆ ಅರಣ್ಯ ಇಲಾಖೆಯ ಸಿಬ್ಬಂದಿಗಳ ಜೊತೆಗೆ ಮಾತುಕತೆಯನ್ನು ಕೂಡ ನಡೆಸುವಂತಹ ಸಾಧ್ಯತೆ ಇದೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಈ ಪ್ರಾಣಿಗಳ ಬಗ್ಗೆ ಪರಿಸರದ ಬಗ್ಗೆ ಅತೀವವಾದ ಪ್ರೀತಿ ಇರುವಂತಹದ್ದು ಅದು ಆಗಾಗ ಜಗಜ್ಜಾಹೀರ್ ಕೂಡ ಆಗ್ತಾ ಇರುತ್ತೆ ಈ ಹಿಂದೆ ಈ ಕರೆಂಟ್ ಶಾಖಿಗೆ ಆನೆಯೊಂದು ನರಳಾಡ್ತಾ ಇತ್ತು ಆ ಸಂದರ್ಭದಲ್ಲಿ ಬಂಡೀಪುರದಲ್ಲಿ ಅದನ್ನು ರಕ್ಷಣೆ ಮಾಡಲಾಗಿತ್ತು ರಕ್ಷಣೆ ಮಾಡಿದ ಕಾರ್ಯವನ್ನು ಮೆಚ್ಚಿ ಪ್ರಧಾನಿ ನರೇಂದ್ರ ಮೋದಿ ಅವರು ಟ್ವೀಟ್ ಮಾಡಿದ್ರು ಈ ಮೂಲಕ ಪ್ರಧಾನಿಗಳಿಗೆ ಪ್ರಾಣಿಗಳ ಬಗ್ಗೆ ಇರುವಂತಹ ಪ್ರೀತಿ ಆಗಾಗ ಈ ರೀತಿ ಸಾಬೀತಾಗ್ತಾನೆ ಇರುತ್ತೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಜಯ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ವಿಜಯ್ ಪ್ರಧಾನಿ ನರೇಂದ್ರ ಮೋದಿ ಅವರ ಸಫಾರಿ ಆ ಸಾಕ್ತಾ ಇರುವಂತಹದ್ದು ಎಲ್ಲಿಗೆ ಬಂದು ನಿಂತಿದೆ ಅಂತ ಸಫಾರಿ ಪ್ರೇಮ್ ಪ್ರಧಾನಿ ಮೋದಿ ಅವರು ಸಫಾರಿ ಇದೀಗ ಒಂದು ಅರ್ಧ ಗಂಟೆಗೂ ಹೆಚ್ಚು ಕಾಲ ನಡೆದಿರ್ತಕ್ಕಂಥದ್ದನ್ನ ನಾವು ಕಾಣ್ತಾ ಇದೀವಿ ಸುಮಾರು ಈಗಾಗಲೇ ಹನ್ನೆರಡರಿಂದ ಹದಿಮೂರು ಕಿಲೋಮೀಟರ್ ನಷ್ಟು ಒಂದು ಸಫಾರಿ ಮುಗಿದಿದೆ ಅಂತ ಹೇಳ್ಬಹುದು ಇನ್ನು ಒಂದು ಅರ್ಧ ಗಂಟೆಯಲ್ಲಿ ಸಂಪೂರ್ಣವಾಗಿ ಮೋದಿಯವರ ಸಫಾರಿ ಕೂಡ ಮುಗಿತಕ್ಕಂಥದ್ದನ್ನು ನಾವು ಕಾಣ್ತಾ ಇದೀವಿ ಮೊದಲಿಗೆ ಮೋದಿ ಒಂದು ಬಂಡೀಪುರ ನಿಂದ ಹೊರಟು ಒಂದು ಬೋಳಗುಡ್ಡಕ್ಕೆ ಬರ್ತಾರೆ ಆ ಬೋಳಗುಡ್ಡದಲ್ಲಿ ಅರಡ್ಯ ಪ್ರದೇಶವನ್ನ ವೀಕ್ಷಣೆಯನ್ನ ಮಾಡಿರ್ತಕ್ಕಂಥದ್ದು ಮತ್ತೆ ಫೋಟೋಗ್ರಾಫ್ ಗಳನ್ನು ಕೂಡ ತಗೊಂಡಿರ್ತಕ್ಕಂಥದ್ದು ನಾವು ಕಾಣ್ತಾ ಇದೀವಿ ಅಲ್ಲಿಂದ ಒಂದು ಮಲ್ಲಾಳ ಕ್ಯಾಂಪ್ ಗೆ ಹೋಗಿರ್ತಕ್ಕಂಥದ್ದು ಕಳ್ಳಬೇಟೆ ಶಿಬಿರ ಆ ಕಳ್ಳಬೇಟೆ ಶಿಬಿರದಲ್ಲಿ ಒಂದು ಮೋದಿ ಅವರು ಭೇಟಿ ಕೊಟ್ಟಿರ್ತಕ್ಕಂಥದ್ದು ಮತ್ತೆ ಅಲ್ಲಿ ಸಿಬ್ಬಂದಿಗಳು ಕೂಡ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಇದೀಗ ನಮಗೆ ಲಭ್ಯವಾಗ ಲಭ್ಯವಾಗ್ತಾ ಇರ್ತಕ್ಕಂಥದ್ದು ಆ ಕಳ್ಳಬೇಟೆ ಶಿಬಿರದಲ್ಲಿ ಸಿಬ್ಬಂದಿಗಳು ಯಾವ ರೀತಿ ಕಾರ್ಯನಿರ್ವಹಿಸ್ತಾರೆ ಮತ್ತೆ ಆನೆಗಳನ್ನು ಕಳ್ಳಬೇಟೆಯನ್ನು ಹೇಗೆ ಪತ್ತೆ ಹತ್ತಾರೆ ಮತ್ತೆ ಆ ಸಂದರ್ಭದಲ್ಲಿ ಹೇಗೆ ಅವರ ಕಾರ್ಯಾಚರಣೆ ಒಂದು ಅರಣ್ಯ ಪ್ರದೇಶದಲ್ಲಿ ಇರುತ್ತೆ ಒಂದು ಮಾಹಿತಿಗಳನ್ನು ಕೂಡ ಒಂದು ಮೋದಿಯವರು ಪಡ್ಕೊಂಡಿರ್ತಕ್ಕಂಥದ್ದು ಅದ ನಂತರ ಮೋದಿಯವರ ಸಫಾರಿ ಇನ್ನು ಕೂಡ ಮುಂದುವರೆದಿದೆ ಅಂತ ಹೇಳ್ಬೋದು ಇನ್ನು ಮೋದಿಯವರು ಹೆಚ್ಚು ಕಮ್ಮಿ ಒಂದು ಮುಕ್ಕಾಲು ಗಂಟೆಗಳ ಕಾಲ ಒಂದು ಒಂದು ಸಫಾರಿಯನ್ನ ನಡೆಸ್ತಕ್ಕ ಆ ಮೂಲಕವಾಗಿ ಕಡೆಯಲ್ಲಿ ಒಂದು ಟೆಕ್ನಾಲಜಿ ಚೆಕ್ ಪೋಸ್ಟ್ ಗೆ ಆ ಟೆಕ್ನಾಲಜಿ ಚೆಕ್ ಪೋಸ್ಟ್ ಗೆ ಸಂದರ್ಭದಲ್ಲಿ ಮೋದಿ ಅವರ ಸಫಾರಿ ಮುಕ್ತಾಯವಾಗ ಅಲ್ಲಿಗೆ ಒಂದೂವರೆ ಗಂಟೆಯಿಂದ ಎರಡು ಗಂಟೆಗಳ ಕಾಲ ಮೋದಿಯವರ ಸಫಾರಿ ಬಂಡೀಪುರದಲ್ಲಿ ನಡೆತಕ್ಕಂಥದ್ದು ಪ್ರೇಮ್